negative electroscope. The device which is used to detect the charge and nature of the charge on the body is called electroscope. Yavade body nalirthakkanta charge mattu aa body nalliro nature of the charge anna detect martakkanta ee ondu device ge electroscope anta karithive. Illondu metal rod ide, R is the metal rod. ಅದರ ಲೋಯರ್ ಎಂಡ್ ಅಲ್ಲಿ ಎ ಬಿ ಎ ಮತ್ತು ಬಿ ಅಂತಕ್ಕಂತ ಎರಡು ಗೋಲ್ಡ್ ಲೀಫ್. ಹಾಗಾಗಿ ಇದನ್ನ ನಾವು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತಾನೂ ಸಹಿತ ಕರಿತೀವಿ. ಆ ಒಂದು ಟಾಪ್ ಎಂಡ್ ಆಫ್ ದ ರಾಡ್ ಅಲ್ಲಿ ನಾವು ಡಿ ಅಂತಕ್ಕಂತ ಮೆಟಾಲಿಕ್ ಡಿಸ್ಕ್ ಇದೆ. ಸೊ ಈ ಒಂದು ರಾಡ್ ಮತ್ತು ಗೋಲ್ಡ್ ಲೀಫ್ ಅನ್ನ ಈ ಒಂದು ಜಿ ಅಂತಕ್ಕಂತ ಗ್ಲಾಸ್ ಹೌಸ್ ಅಲ್ಲಿ ಎನ್ಕ್ಲೋಸ್ ಮಾಡಿದೀವಿ. ಎಫ್ ಮತ್ತು ಎಫ್ ಅಂತಕ್ಕಂಥ ಫಿಲಮೆಂಟ್ಸ್ ಅಂತ ಲೋಯರ್ ಎಂಡ್ ಆಫ್ ದ ಗ್ಲಾಸ್ ಹೌಸ್ ಅಲ್ಲಿ ಕನೆಕ್ಟ್ ಮಾಡಿದೆ. ಈಗ ನಾವು ಈ ಒಂದು ಬಾಡಿಯನ್ನು ಟಚ್ ಮಾಡಿದಾಗ, ಪೆನ್ ಅನ್ನು ಟಚ್ ಮಾಡಿದಾಗ ಆ ಗೋಲ್ಡನ್ ಲೀವ್ಸ್ ಡೈವರ್ಜ್ ಆಗಿಲ್ಲ ಮತ್ತು ಕಾನ್ವರ್ಜ್ ಆಗಿಲ್ಲ ಅಂತಂದ್ರೆ ನಾವು ಟಚ್ ಮಾಡಿರ್ತಕ್ಕಂಥ ಬಾಡಿನಲ್ಲಿ ನೋ ಚಾರ್ಜ್, ಯಾವುದೇ ಚಾರ್ಜ್ ಇಲ್ಲ ಅಂತ ಅರ್ಥ. ಈಗ ಅದೇ ಬಾಡಿಯನ್ನು ಟಚ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಗೋಲ್ಡನ್ ಲೀವ್ಸ್ ಡೈವರ್ಜ್ ಆದ್ರೆ ಅಥವಾ ಕಾನ್ವರ್ಜ್ ಆಗಿದ್ದಾವೆ ಅಂತಂದ್ರೆ ಆಗ ಟಚ್ ಮಾಡಿರ್ತಕ್ಕಂಥ ಚಾರ್ಜ್ ಬಾಡಿನಲ್ಲಿ ಚಾರ್ಜ್ ಇದೆ ಅಂತ ಅರ್ಥ. ಹಾಗೆ ನಾ ಬಾಡಿಯನ್ನು ಟಚ್ ಮಾಡಿದಾಗ ಆ ಗೋಲ್ಡನ್ ಲೀವ್ಸ್ ಲಾರ್ಜರ್ ಡಿಗ್ರಿನಲ್ಲಿ ಡೈವರ್ಜ್ ಆಗಿದ್ರೆ ಆಗ ಟಚ್ ಮಾಡಿರ್ತಕ್ಕಂಥ ಬಾಡಿನಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಇಸ್ ಮೋರ್ ಅಂತ ಅರ್ಥ. ಹಾಗೆ ಬಾಡಿಯನ್ನು ಟಚ್ ಮಾಡಿದಾಗ ಆ ಒಂದು ಗೋಲ್ಡನ್ ಲೀವ್ಸ್ ಸ್ಮಾಲರ್ ಡಿಗ್ರಿನಲ್ಲಿ ಡೈವರ್ಜ್ ಆಗಿದಾವೆ, ಕಡಿಮೆ ಡೈವರ್ಜ್ ಆಗಿದಾವೆ ಅಂತಂದ್ರೆ ಆಗ ಟಚ್ ಮಾಡಿರ್ತಕ್ಕಂಥ ಬಾಡಿನಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಕಡಿಮೆ ಇದೆ ಅಂತ ಅರ್ಥ. ಇದು ನ್ಯೂಟ್ರಲ್ ರಾಡ್ ಇದ್ದಾಗ. ಹಾಗೇನೆ ಇಲ್ಲಿ ಯಾವುದೇ ಒಂದು ಗೋಲ್ಡನ್ ಲೀಫ್ ಅನ್ನ ಪಾಸಿಟಿವ್ ಚಾರ್ಜ್ ಆಗಿ ಮಾಡೋಣ ಬೈ ಯೂಸಿಂಗ್ ದ ಫಿಲಮೆಂಟ್. ಈಗ ನಾವು ಯಾವುದೇ ಇನ್ನೊಂದು ಬಾಡಿಯನ್ನು ಟಚ್ ಮಾಡಿದಾಗ ಈ ಗೋಲ್ಡನ್ ಲೀವ್ಸ್ ಡೈವರ್ಜ್ ಆಗಿದಾವೆ ಅಂತಂದ್ರೆ ಆಗ ಆ ಒಂದು ನಾವು ಟಚ್ ಮಾಡಿರ್ತಕ್ಕಂಥ ಬಾಡಿ ಇಸ್ ಆಲ್ಸೋ ಪಾಸಿಟಿವ್ಲಿ ಚಾರ್ಜ್ ಅಂತ ಅರ್ಥ. ಯಾಕಂದ್ರೆ ಲೈಕ್ ಚಾರ್ಜಸ್ ಆರ್ ರಿಪೆಲ್ಡ್ ಈಚ್ ಅದರ್. ಹಾಗೇನೆ ಇನ್ನೊಂದು ಅದೇ ಬಾಡಿಯನ್ನು ಇನ್ನೊಂದು ಬಾಡಿಯನ್ನು ಟಚ್ ಮಾಡಿದಾಗ ಡಿಸ್ಕಿಗೆ ಟಚ್ ಮಾಡಿದಾಗ ಆ ಗೋಲ್ಡನ್ ಲೀವ್ಸ್ ಕಾನ್ವರ್ಜ್ ಆಗಿದಾವೆ ಅಂತಂದ್ರೆ ಆಗ ನಾವು ಟಚ್ ಮಾಡಿರ್ತಕ್ಕಂಥ ಬಾಡಿನಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಂತ ಅರ್ಥ. ಯಾಕಂದ್ರೆ ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್. ಈ ರೀತಿ ಆ ಬಾಡಿನಲ್ಲಿ ಇರ್ತಕ್ಕಂಥ ಚಾರ್ಜು ಮತ್ತು ನೇಚರ್ ಆಫ್ ದ ಚಾರ್ಜ್ ಅನ್ನ ಡಿಟೆಕ್ಟ್ ಮಾಡ್ತಕ್ಕಂಥ ಈ ಒಂದು ಡಿವೈಸ್ ಅನ್ನ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. The Gold Leaf Electroscope. The Gold Leaf Electroscope consists of a brass rod with a brass disc at its top and with two gold leaves, strips of cut metal foil at the other end. The rod is inserted through a rubber or plastic stopper into a glass container. The tin foil inside and the wooden base make the electroscope more effective. Uses of the gold leaf electroscope to detect and measure the charge on a body. The body to be tested is touched to the brass disc of an uncharged electroscope. If the body is charged, the leaves of the electroscope diverge. The amount of divergence of the leaves is a measure of the amount of charge on the body. To find the nature of charge on a body, for this, it is first necessary to charge the electroscope positively or negatively. This is done by touching the brass disc of the electroscope with a positively or negatively charged body. The leaves acquire the same charge as on the charged body and diverge. Let us assume that the electroscope is negatively charged. Now, bring the body to be tested close to the brass disc of the electroscope. If the divergence of the leaves increases,
it has the same charge as the electroscope. That is negative in this case. If the divergence of the leaves decreases, it has the opposite charge as on the electroscope. That is positive charge in this case.